ಮೂರು ಜನ್ಮಗಳ ಪಾಪ ಸಂಹಾರ ಮಾಡುವ, ಸರ್ವ ರೋಗ ಶಮನ ಮಾಡುವ ಬಿಲ್ಪತ್ರೆಯನ್ನು ವೈಜ್ಞಾನಿಕವಾಗಿ ತಿಳಿದುಕೊಂಡ್ರೆ ಖಂಡಿತ ನಮಗೆ ಇದರ ಪ್ರತಿ ಪೂಜ್ಯನೀಯ ಭಾವ ಮೂಡುತ್ತದೆ. ನಾವು ಭಾರತೀಯರು ಬಿಲ್ವ ಪತ್ರೆಯನ್ನು ಪರಮ ಪವಿತ್ರವಾದುದೆಂದು ನಂಬಿದ್ದೇವೆ. ಆದರೆ ಈ ನಂಬಿಕೆ ಮೂಢನಂಬಿಕೆ ಆಗಬಾರದು. ನಾವು ಇದರ ವೈಜ್ಞಾನಿಕ ಮಹತ್ವ ಕೂಡ ತಿಳಿದುಕೊಳ್ಬೇಕು. ವೈಜ್ಞಾನಿಕ ದೃಷ್ಟಿಯಿಂದ ತಿಳಿದುಕೊಂಡ್ರೆ ಧಾರ್ಮಿಕ ಭಾವನೆ ಇನ್ನೂ ಆಳವಾಗಿ ಬೇರೂರಬಹುದು. ಬಿಲ್ವವನ್ನು ನಮ್ಮ ದೇಶದಲ್ಲಿ ಮಹಾವೃಕ್ಷವೆಂದು ವರ್ಣಿಸಿದ್ದಾರೆ. ಇದನ್ನು ಶಿವದ್ರುಮ, ಅತಿಮಂಗಲ, ಲಕ್ಷ್ಮಫಲ, ಸತ್ಯಫಲ, ಸದಾಫಲ, ಶ್ರೀಫಲ ಎಂದಿದ್ದಾರೆ. ಏಕೆಂದರೆ ಇದು ಬಹು ಪವಿತ್ರ ಮತ್ತು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನು ನಾವು ಸಾಮಾನ್ಯವಾಗಿ ಇಂಡಿಯನ್ ಬೇಲ್ ಟ್ರೀ ಅಂತ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಏಗಲ್ ಮಾರ್ಮೆಲೋಸ್. ಸುಶ್ರುತ ಸಂಹಿತೆ ಕಾಲದಲ್ಲಿ ಕೂಡ ಬಿಲ್ಪತ್ರೆ ಎಲೆಯನ್ನು ಮುಪ್ಪು ಅಥವಾ ರೋಗ ಬರದಂತೆ ಮಾಡಲು ಬಳಸುತ್ತಿದ್ದರು. ಆಯುರ್ವೇದ ಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಬಿಲ್ಪತ್ರೆ ಸೇವನೆಯಿಂದ ಮೂರು ದೋಷಗಳು ನಿವಾರಣೆ ಆಗುತ್ತವೆ. ಅಂದ್ರೆ ವಾತ, ಪಿತ್ತ, ಕಫ ಇವು ಬ್ಯಾಲೆನ್ಸ್ ಆಗುತ್ತವೆ. ಈ ವೃಕ್ಷದ ಬೇರು, ತೊಗಟೆ, ಎಲೆ, ಹೂ, ಕಾಯಿ ಎಲ್ಲಾ ಪಂಚಾಂಗಗಳು ಔಷಧೀಯ ಗುಣ ಹೊಂದಿವೆ. ಹಾಗಾದ್ರೆ ಇದರ ಔಷಧೀಯ ಗುಣಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಬಿಲ್ವಪತ್ರೆಯಲ್ಲಿ ಮಲಘನಗೊಳಿಸುವ, ಕರುಳಿಗೆ ಟಾನಿಕ್ ಆಗಬಲ್ಲ ಪೆಕ್ಟಿನ್ ಅಂಶವಿದೆ. ಕಾಯಿಯಲ್ಲಿ ಟ್ಯಾನಿನ್ ಅಂಶ ಹೇರಳವಾಗಿರುತ್ತದೆ. ಚಿಗುರೆಲೆಗಳಲ್ಲಿ ನಾರ್ ಅಡ್ರಿನಲಿನ್ ಎಂಬ ಅಪರೂಪದ ಹಾರ್ಮೋನ್ ಅಂಶ ಕೂಡ ಪತ್ತೆಯಾಗಿದೆ. ಬಿಲ್ವಪತ್ರೆಯು ಒಂದು ಬಲವರ್ಧಕ ಟಾನಿಕ್. ಉಷ್ಣ ಗುಣವಿದ್ದರೂ ಎಂಥದ್ದೇ ಭೇದಿ ನಿಲ್ಲಿಸುವಂಥದ್ದು. ಮೈಬಾವು, ಸಂದು ಕೀಲು ನೋವು ನಿವಾರಿಸುತ್ತದೆ, ಜ್ವರ ನಿವಾರಿಸುತ್ತದೆ. ಹೂ ಬಳಸಿ ಭೇದಿ, ವಾಂತಿ, ಅತಿ ಬಾಯಾರಿಕೆಯನ್ನು ಪರಿಹರಿಸಬಹುದು. ಬೀಜದ ಪುಡಿಯನ್ನು ಅಲ್ಪ ಪ್ರಮಾಣದಲ್ಲಿ ಕೊಟ್ಟರೂ ಅದು ವಿರೇಚಕ ಭೇದಿ ಮಾಡಿಸುತ್ತದೆ. ಮಧುಮೇಹ, ಕಿವಿನೋವು, ವಾಂತಿ, ಕಾಮಾಲೆ, ಮೂಲವ್ಯಾಧಿ, ಜ್ವರದಲ್ಲಿ ಬಿಲ್ವಪತ್ರೆ ಬಳಕೆಯಿಂದ ವಿಶೇಷ ಲಾಭ ಸಿಗುತ್ತದೆ. ಇನ್ನು ಬಿಲ್ವಪತ್ರೆಯನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಹೇಗೆ ಬಳಸಬೇಕನ್ನೋದನ್ನ ತಿಳಿದುಕೊಳ್ಳೋಣ. ಮಧುಮೇಹ, ಈ ಸಮಸ್ಯೆ ಇದ್ದಾಗ ಪ್ರತಿನಿತ್ಯ 10 ಬಿಲ್ವಪತ್ರೆ ಎಲೆಗಳನ್ನು ತಿನ್ನುತ್ತಾ ಬಂದರೆ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗುತ್ತದೆ. ಇದು ಸಕ್ಕರೆಯನ್ನು ಡೈಜೆಸ್ಟ್ ಮಾಡಲು ಅಗತ್ಯ. ಆದ್ದರಿಂದ ಪ್ರತಿನಿತ್ಯ ಬಿಲ್ವಪತ್ರೆ ಸೇವನೆಯಿಂದ ಮಧುಮೇಹವು ಸಂಪೂರ್ಣ ಕಂಟ್ರೋಲ್ನಲ್ಲಿರುತ್ತದೆ. ನಾವು ಬಿಲ್ವಪತ್ರೆ ರಸ ಕೂಡ ಕುಡಿಬಹುದು. ಹೆಚ್ಚಂದ್ರೆ 4 ಟೀಸ್ಪೂನಷ್ಟು ರಸವನ್ನು ನಾವು ಕುಡಿಬೇಕಿಲ್ಲ. ಮನುಷ್ಯನ ಶರೀರದಿಂದ ದುರ್ಗಂಧದ ಬೆವರು ಬರುತ್ತಿದ್ದರೆ ಬಿಲ್ಪತ್ರೆಯ ರಸವನ್ನು ಸ್ನಾನದ ಸಮಯದಲ್ಲಿ ಶರೀರಕ್ಕೆ ಹಚ್ಚೋದ್ರಿಂದ ದುರ್ಗಂಧ ನಿಲ್ಲುತ್ತದೆ. ಇಲ್ಲಿ ನಾವು ಪೂಜೆಗೆ ಬಳಸಿದ ಬಿಲ್ವಪತ್ರೆ ಪೂಜೆಯಾದ ನಂತರ ಅದನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ನಾನಕ್ಕೆ ಬಳಸಬಹುದು. ಬಿಲ್ವ ಮರದ ಬೇರಿನ ತೊಗಟೆ ಅಥವಾ ಕಾಂಡದ ತೊಗಟೆಯಿಂದ ತಯಾರಿಸಿದ ಕಷಾಯ ಜ್ವರವನ್ನು ಶಮನಗೊಳಿಸುತ್ತದೆ. ತೀವ್ರ ನೋವು ಇರುವ ಮೂಲವ್ಯಾಧಿಯ ಅಂಕುರಗಳಿಗೆ ಬಿಲ್ವಪತ್ರೆ ಬೇರಿನ ಕಷಾಯ ಮಾಡಿ ಟಬ್ಗೆ ಬಿಸಿ ನೀರು ಹಾಕಿ ಕಷಾಯ ಬೆರೆಸಿ ಈ ನೀರಿನಲ್ಲಿ 10-15 ನಿಮಿಷ ಕುಳಿತುಕೊಂಡ್ರೆ ನೋವು ಕಡಿಮೆ ಆಗುತ್ತದೆ. ಸಣ್ಣ ವಯಸ್ಸಿನಲ್ಲಿ ಬಿಳಿ ಕೂದಲು ಆಗಲು ಪ್ರಾರಂಭಿಸಿದರೆ ಬಿಲ್ವಪತ್ರೆ ರಸವನ್ನು ತಲೆಗೆ ಹಚ್ಚುತ್ತಾ ಬಂದರೆ ಬಿಳಿ ಕೂದಲು ಆಗುವುದನ್ನು ತಡೆಗಟ್ಟಬಹುದು. ಇನ್ನು ಕಿವಿಯ ಸಮಸ್ಯೆಗೆ ನಾವು ಇದನ್ನ ಯಾವ ರೀತಿ ಬಳಸಬಹುದು? ಬಿಲ್ವದ ಕಾಯಿಯ ತಿರುಳನ್ನು ಗೋಮೂತ್ರದಲ್ಲಿ ಚೆನ್ನಾಗಿ ಅರೆದು ಅದರ ಜೊತೆ ಎಳ್ಳೆಣ್ಣೆಯನ್ನು ಹಾಕಿ ಮಂದಾಗ್ನಿಯಲ್ಲಿ ಕುದಿಸಬೇಕು. ಇಲ್ಲಿ ರಸದ ಅಂಶ ಹೋಗಿ ಕೇವಲ ಎಣ್ಣೆಯು ಉಳಿಯುವವರೆಗೂ ನಾವೇನ್ ಮಾಡ್ಬೇಕು, ಇದನ್ನ ಕಾಯಿಸಬೇಕು. ಆಮೇಲೆ ಇದನ್ನು ಶೋಧಿಸಿ ತೆಗೆದಿಟ್ಕೊಳ್ಬೇಕು. ಇದನ್ನು ಕಿವಿಗೆ 2-2 ಹನಿ ಹಾಕುತ್ತಾ ಬಂದ್ರೆ ಕಿವಿಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ಎಣ್ಣೆಯು ಬಿಲ್ವ ತೈಲ ಹೆಸರಿನಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಕೂಡ ಲಭ್ಯವಿದೆ. ಋತುಚಕ್ರದ ಸಮಯದಲ್ಲಿ ಬರುವ ಹೊಟ್ಟೆ ನೋವು, ಬಿಳುಪು ಹೋಗೋದಾಗಲಿ ಅಥವಾ ಶ್ವೇತ ಪ್ರದರ ಅಂತ ಹೇಳ್ತೀವಿ, ಅಥವಾ ಬಿಳಿ ಶೆರಗು ಅಂತ ಕೂಡ ಹೇಳ್ತೀವಿ, ಈ ಸಮಸ್ಯೆಗೆ ನಾವು ಏನು ಮಾಡಬೇಕು? 4 ಚಮಚ ಬಿಲ್ವಪತ್ರೆ ರಸ ಮತ್ತು ಹಸುವಿನ ಹಾಲು, ಅಂದರೆ ಹಸಿಯಾದ ಹಾಲು, ಹಸಿಯಾಗಿರಬೇಕು, ಹಸಿಯಾಗಿರ್ತಕ್ಕಂಥ ತೆಗೆದುಕೊಂಡು ಎರಡನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುತ್ತಾ ಬಂದರೆ ಹೆಣ್ಮಕ್ಕಳ ಸಮಸ್ಯೆಗಳಾದ ರಕ್ತ ಪ್ರದರ ಮತ್ತು ಶ್ವೇತ ಪ್ರದರ ಇವು ಗುಣವಾಗುತ್ತವೆ. ಕಣ್ಣಿನ ಉರಿಗೆ ಬಿಲ್ವ ಎಲೆಗಳನ್ನು ನುಣ್ಣಗೆ ಅರೆದು ಕಣ್ಣುಗಳ ಮೇಲೆ ಲೇಪಿಸುವುದರಿಂದ ಕಣ್ಣು ನೋವು, ಉರಿ, ಕಣ್ಣು ಕೆಂಪಾಗುವುದು, ಚುಚ್ಚುವಿಕೆ ಇವೆಲ್ಲ ಏನಂತಂದ್ರೆ ಅಥವಾ ಕಣ್ಣು ಬಾವಾಗೋದು, ಇವೆಲ್ಲ ಸಮಸ್ಯೆಗಳೇನಾಗುತ್ತವೆ, ಇಲ್ಲಿ ಗುಣವಾಗುತ್ತವೆ. ಈ ಲೇಪನ ನಾವೇನ್ ಮಾಡಬೇಕು, 10-15 ನಿಮಿಷ ನಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಬೇಕು, ಆಮೇಲೆ ತೊಳೆದುಕೊಳ್ಬೇಕು. ಬಿಲ್ಪತ್ರೆಯು ಕಣ್ಣಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು.
ಅಸ್ತಮಾ, ಉಬ್ಬಸ ಅಥವಾ ದಮ್ಮು ಇದ್ದರೆ ತಾಜಾ ಎಲೆಯ ರಸ ಕೂಡ ಸೇವಿಸಬಹುದು, ಅಥವಾ ಬೇರಿನ ಕಷಾಯ ಸೇವಿಸುತ್ತಾ ಬಂದರೆ ಉಸಿರಾಟ ಹತೋಟಿಗೆ ಬರುತ್ತದೆ. ಅನಿದ್ರೆ ಸಮಸ್ಯೆ ಇದ್ದಾಗ ಬಿಲ್ವಪತ್ರೆಯ ಬೇರಿನ ಕಷಾಯ ಸೇವನೆ ಅನಿದ್ರೆ ಮತ್ತು ಹೃದಯ ಧಡಗುಟ್ಟುವ ಸಮಸ್ಯೆಗಳಿಗೆ ಇದು ಬಹಳ ಲಾಭಕಾರಿಯಾಗಿದೆ. ಬಲಹೀನತೆಗೆ ಜೀರಿಗೆ ಜೊತೆ ಬಿಲ್ವಪತ್ರೆಯ ಬೇರಿನ ಸಿಪ್ಪೆಯ ಪುಡಿ ಮಾಡಿ ಅದನ್ನು ಸೇವಿಸುತ್ತಾ ಬಂದರೆ ಶುಕ್ರಧಾತುವಿನ ಕೊರತೆ ಮತ್ತು ಬಲಹೀನತೆ ಎರಡೂ ಇಲ್ಲಿ ನಿವಾರಣೆಯಾಗುತ್ತವೆ. ಎದೆಯಲ್ಲಿ ಕಫ ಕಟ್ಟಿದ್ದರೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ನಾವಿಲ್ಲಿ, ಅಥವಾ ಎದೆಯಲ್ಲಿ ಕಫ ತುಂಬಿ ಉಸಿರಾಡಲು ತೊಂದರೆಯಾದಾಗ ಬಿಲ್ವಪತ್ರೆ ಎಲೆಗಳನ್ನು ರುಬ್ಬಿ ಎದೆಗೆ ಲೇಪಿಸಿ 10-15 ನಿಮಿಷ ನಂತರ ತೊಳೆಯಬೇಕು. ಇದರಿಂದ ಕಫ ಕರಗಿ ಉಸಿರಾಡಲು ಸಹಾಯವಾಗುತ್ತದೆ ಮತ್ತು ತಾಜಾ ಎಲೆಗಳ ರಸ ಕೂಡ ಕುಡಿಯುವುದರಿಂದ ಇಲ್ಲಿ ಕಫ, ನೆಗಡಿ, ಜ್ವರ ನಿವಾರಣೆಯಾಗುತ್ತದೆ.